குனிகல்கிரி காட் பை காப்ஸ். ಕುಣಿಗಲ್ಗಿರಿ ಮತ್ತೆ ಸುದ್ದಿಯಾಗಿದ್ದಾನೆ. ಇದಕ್ಕೂ ಮುನ್ನ ಕುಣಿಗಲ್ಗಿರಿಯ ಪ್ರಕರಣ ಯಾವುದೆಂದರೆ ಅದು ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿ. ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕುಣಿಗಲ್ಗಿರಿ ಒಂದು ಕ್ಲಬ್ನಲ್ಲಿ ತನ್ನ ಹುಡುಗರ ಜೊತೆ, ಅಂದರೆ ಎಲ್ಲ ಹುಡುಗರ ಸಮ್ಮುಖದಲ್ಲಿ ತನ್ನ ಬರ್ತ್ಡೇ ಆಚರಿಸ್ಕೊಳ್ತಿದ್ದ. ಅದೇ ಸಂದರ್ಭದಲ್ಲಿ ಅಶೋಕ್ ನಗರ ಪೊಲೀಸರು ಕ್ಲಬ್ನ ರೇಡ್ ಮಾಡಿದರು. ಮಿಂಚಿನ ವೇಗದಲ್ಲಿ ತಪ್ಪಿಸಿಕೊಂಡ ಕುಣಿಗಲ್ಗಿರಿ ಕ್ಲಬ್ನ ಮಹಡಿ ಹತ್ತಿ ಎಸ್ಕೇಪ್ ಆಗಿದ್ದ. ಕೆಲ ದಿನಗಳ ನಂತರ ಕೋರಮಂಗಲದಲ್ಲಿ ಅರೆಸ್ಟ್ ಆದ. ಅಂಡ್ ನೌ ಒನ್ಸ್ ಅಗೇನ್ ಕುಣಿಗಲ್ಗಿರಿ ಈಸ್ ಇನ್ ನ್ಯೂಸ್. ಕಾಮಾಕ್ಷಿ ಪಾಳ್ಯದ ಪೊಲೀಸರು ಕುಣಿಗಲ್ಗಿರಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಕುಣಿಗಲ್ಗಿರಿ ಅರೆಸ್ಟ್ ಆಗಿರೋದು ಯಾಕೆ, ಯಾವ ಪ್ರಕರಣದಲ್ಲಿ ಕುಣಿಗಲ್ಗಿರಿ ಅರೆಸ್ಟ್ ಆಗಿದ್ದಾನೆ, ಈ ಎಲ್ಲ ವಿವರಗಳನ್ನು ನೋಡೋಣ ಬನ್ನಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳೆದ ನವೆಂಬರ್ 8ರಂದು ಒಂದು ಕೊಲೆಯಾಗಿತ್ತು. ಬನಶಂಕರಿಯ ಕ್ಯಾಬ್ ಡ್ರೈವರ್ ಮಂಜುನಾಥ್ನನ್ನು ಕೊಂದು ಸುಮ್ಮನಹಳ್ಳಿಯ ಸೇತುವೆ ಬಳಿ ಬಾಡಿಯನ್ನು ಬಿಸಾಕಿದ್ದರು. ಈ ಕೊಲೆ ಪ್ರಕರಣದ ತನಿಖೆಯನ್ನು ವಿಜಯನಗರದ ACPಯವರಾದ ನಂಜುಂಡೇಗೌಡರು ಮತ್ತು ಕಾಮಾಕ್ಷಿಪಾಳ್ಯದ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಅಂಡ್ ಟೀಮ್ ನಡೆಸಿತ್ತು. ಮೊದಲು ಅರೆಸ್ಟ್ ಆದವನೇ ಲಕ್ಷ್ಮಣ. ಅವನನ್ನು ವಿಚಾರಣೆಗೆ ಒಳಪಡಿಸಿದಾಗ ಅವನು ಬಾಯ್ಬಿಟ್ಟ ಹೆಸರೇ ವಿಶ್ವ ಅಲಿಯಾ ಸೈಕೋವ್. ಈ ವಿಶ್ವನ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ ಬ್ಯಾಟ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ರಹ್ಮದೇವರ ಗುಡ್ಡದಲ್ಲಿ ಸೈಕೋ ವಿಶ್ವ ಅಡಗಿದ್ದಾನೆ ಎಂಬ ಮಾಹಿತಿ ದೊರಕಿತು. ಆ ಕ್ಷಣವೇ ವಿಜಯನಗರದ ACPಯವರ ನಂಜುಂಡೇಗೌಡರು, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮತ್ತು ತಂಡ ಬ್ಯಾಡರಹಳ್ಳಿಯಲ್ಲಿನ ಬ್ರಹ್ಮದೇವರ ಗುಡ್ಡವನ್ನು ಕವರ್ ಮಾಡಿದ್ದಾರೆ. ಸೈಕೋ ವಿಶ್ವನನ್ನು ಸುತ್ತುವರೆದಿದ್ದಾರೆ. ಅವರೆಲ್ಲರೂ, ಅಂದರೆ ಪೊಲೀಸ್ ತಂಡ, ಹೇಳಿದ್ದು ಒಂದೇ ಮಾತು. ವಿಶ್ವನ ಮುಂದೆ ಬಂದೂಕು ಹಿಡಿದು ಹ್ಯಾಂಡ್ಸ್ ಅಪ್ ಅಂದರು. ಸೈಲೆಂಟಾಗಿ ಸರೆಂಡರ್ ಆಗಿದ್ದರೆ ವಿಶ್ವ ಜಸ್ಟ್ ಅರೆಸ್ಟ್ ಆಗ್ತಿದ್ದ. ಆದರೆ ವಿಶ್ವ ಸುಮ್ಮನಿರಬೇಕಲ್ಲ, ಸಡನ್ನಾಗಿ ಡ್ಯಾಗರ್ ತೆಗೆದು ಹೆಡ್ ಕಾನ್ಸ್ಟೇಬಲ್ ಮಂಜುನಾಥ್ರವರನ್ನು ಅಟ್ಯಾಕ್ ಮಾಡಿದ. ಮಂಜುನಾಥ್ರವರ ಎಡತೋಳಿಗೆ ಗಾಯವಾಯಿತು. ಆಗಲೇ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿ ಫೈರ್ ಮಾಡಿದರು. ವಿಶ್ವನ ಕಾಲು ಮತ್ತು ಕೈಗೆ ಗುಂಡು ತಾಕಿ ಅಲ್ಲೇ ಸ್ಪಾಟ್ನಲ್ಲೇ ಕರೆಂಟ್ ಹೊಡೆದ ಕಾಗೆ ಹಾಗೆ ಕೆಳಗೆ ಬಿದ್ದ. ಈಗ ಇದೇ ಪ್ರಕರಣ, ಅಂದರೆ ಕಾಮಾಕ್ಷಿಪಾಳ್ಯದ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಂಜುನಾಥ್ ಮರ್ಡರ್ ಕೇಸ್ನಲ್ಲಿ ಕುಣಿಗಲ್ಗಿರಿ ಕೂಡ ಅರೆಸ್ಟ್ ಆಗಿದ್ದಾನೆ. ಮಂಜುನಾಥ್ ಮರ್ಡರ್ ಕೇಸ್ನಲ್ಲಿ ಕುಣಿಗಲ್ಗಿರಿ ನೇರವಾಗಿ ಭಾಗಿಯಾಗಿದ್ದಾನ, ಅವನು ಪರೋಕ್ಷವಾಗಿ ಬೆಂಬಲಿಸಿದ್ದಾನ, ನಿಜಕ್ಕೂ ಈ ಪ್ರಕರಣದಲ್ಲಿ ಅವನ ಪಾತ್ರವೇನು ಅನ್ನೋದು ತನಿಖೆಯ ನಂತರವೇ ತಿಳಿದು ಬರಲಿದೆ. ಕುಣಿಗಲ್ನ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಕುಣಿಗಲ್ಗಿರಿ ಸಜ್ಜಾಗಿದ್ದ, ಅದೇ ಸಮಯದಲ್ಲಿ ಅರೆಸ್ಟ್ ಆಗಿದ್ದಾನೆ. ಆ್ಯಂಡ್ ದ ಕ್ಲೈಮ್ಯಾಕ್ಸ್ ಸೀನ್ ಈಸ್, ಕುಣಿಗಲ್ಗಿರಿಗೂ ವರ್ತೂರ್ ಪ್ರಕಾಶ್ ಕಿಡ್ನ್ಯಾಪ್ಗೂ ಸಂಬಂಧ ಇದೆಯಾ? ವರ್ತೂರ್ ಪ್ರಕಾಶ್ ಕಿಡ್ನ್ಯಾಪ್ನಲ್ಲಿ ಕುಣಿಗಲ್ಗಿರಿಯ ಕೈವಾಡವಿದೆಯಾ? ಈ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಆಲ್ ಫ್ಯಾಕ್ಟ್ಸ್ ವಿಲ್ ಬಿ ರಿವೀಲ್ಡ್ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.